ಐ ಪಿ ಎಲ್ ಸೀಸನ್ 14ರಲ್ಲಿ ಯಾವ್ಯಾವ ಐ ಪಿ ಎಲ್ ತಂಡಗಳಿಗೆ ಯಾರ್ಯಾರು ನಾಯಕರಾಗಿದ್ದಾರೆ ಮತ್ತು ಈ ನಾಯಕರು ಐ ಪಿ ಎಲ್ ಸೀಸನ್ 14ರಲ್ಲಿ ಎಷ್ಟೆಷ್ಟು ಸಂಭಾವನೆಯನ್ನು ಪಡೆಯುತ್ತಿದ್ದಾರೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ಐ ಪಿ ಎಲ್ ಸೀಸನ್ 14ರಲ್ಲಾದರೂ ಆರ್ ಸಿ ಬಿ ಐ ಪಿ ಎಲ್ ಟ್ರೋಫಿಯನ್ನು ಎತ್ತಿ ಹಿಡಿಯುತ್ತಿದೆ ಅಂತ ನಿಮಗೆ ಅನಿಸಿದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಐ ಪಿ ಎಲ್ ಸೀಸನ್ 14ರಲ್ಲಿ ಆರ್ ಸಿ ಬಿ ತಂಡದ ನಾಯಕನಾಗಿರುವಂತಹ ವಿರಾಟ್ ಕೊಹ್ಲಿ ಯಾವ ಕ್ರಮಾಂಕದಲ್ಲಿ ಆರ್ ಸಿ ಬಿ ತಂಡದ ಪರವಾಗಿ ಬ್ಯಾಟಿಂಗ್ ಮಾಡಬೇಕೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಮೈ ಎಲೆವೆನ್ ಸರ್ಕಲ್ ಎಂಬ ಫ್ಯಾಂಟಸಿ ಆಪ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡಲು ಇಷ್ಟಪಡ್ತೇನೆ. ಸದ್ಯ ಭಾರತ ಹಾಗೂ ಇಂಗ್ಲೆಂಡ್ ತಂಡಗಳ ನಡುವೆ ಟೆಸ್ಟ್ ಸರಣಿ ನಡೆಯುತ್ತಿದೆ, ಜೊತೆಗೆ ಪಾಕಿಸ್ತಾನ್ ಸೂಪರ್ ಲೀಗ್ ಕೂಡ ನಡೆಯುತ್ತಿದೆ. ಈ ಸರಣಿಗಳ ಫ್ಯಾಂಟಸಿ ಟೀಮ್ ಅನ್ನ ನೀವು ಮೈ ಎಲೆವೆನ್ ಸರ್ಕಲ್ ಅಲ್ಲಿ ಕ್ರಿಯೇಟ್ ಮಾಡಿ ಲಕ್ಷಾಂತರ ರೂಪಾಯಿಗಳ ಪ್ರೈಸ್ ಅನ್ನ ಗೆಲ್ಲಬಹುದಾಗಿದೆ. ಇನ್ನು ನೀವು ಮೈ ಎಲೆವೆನ್ ಸರ್ಕಲ್ ಅಲ್ಲಿ ಕ್ರಿಯೇಟ್ ಮಾಡಿದಂತಹ ಟೀಮ್ ರಶೀದ್ ಖಾನ್ ಕ್ರಿಯೇಟ್ ಮಾಡಿದಂತಹ ಫ್ಯಾಂಟಸಿ ಟೀಮ್ಗಿಂತ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡಿದ್ದೇ ಆಗಿದ್ದಲ್ಲಿ ನಿಮ್ಮ ಪ್ರೈಸ್ ಮನಿ 3 ಪಟ್ಟು ಹೆಚ್ಚಾಗಲಿದೆ. ಇನ್ನು ಈಗಲೇ ನೀವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ ಮೈ ಎಲೆವೆನ್ ಸರ್ಕಲ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ನಿಮಗೆ 1,500 ರೂಪಾಯಿಯಷ್ಟು ಕ್ಯಾಶ್ ಬೋನಸ್ ಸಿಗಲಿದೆ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಗಳಿಗೆ ತಮ್ಮ ಫಸ್ಟ್ ಡೆಪಾಸಿಟ್ ಮೇಲೆ 20% ಎಕ್ಸ್ಟ್ರಾ ಕ್ಯಾಶ್ ಕೂಡ ಸಿಗಲಿದೆ. ಇನ್ನು ಮೈ ಎಲೆವೆನ್ ಸರ್ಕಲ್ ನಲ್ಲಿ ನೀವು ಗೆದ್ದಂತಹ ಹಣವನ್ನ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಮೂಲಕ ವಿತ್ಡ್ರಾ ಮಾಡಿಕೊಳ್ಳಬಹುದಾಗಿದೆ. ಇನ್ನು ಮೈ ಎಲೆವೆನ್ ಸರ್ಕಲ್ ಅನ್ನು ಆಡಿ ಕೋಟ್ಯಾಧಿಪತಿಗಳಾಗಿರುವಂತಹ ಆಟಗಾರರು ಇವರಾಗಿದ್ದಾರೆ. ಹಾಗಾದ್ರೆ ಈಗಲೇ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ ಮೈ ಎಲೆವೆನ್ ಸರ್ಕಲ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ. ಇನ್ನು ಈ ಆಟ ಒಂದು ಫೈನಾನ್ಷಿಯಲ್ ರಿಸ್ಕ್ ಅನ್ನು ಒಳಗೊಂಡಿದೆ, ಹಾಗಾಗಿ ಈ ಆಟವನ್ನು ನೀವು ತುಂಬಾನೇ ಎಚ್ಚರಿಕೆಯಿಂದ ಮತ್ತು ರೆಸ್ಪಾನ್ಸಿಬಿಲಿಟಿಯಿಂದ ಆಡಿ. ಐ ಪಿ ಎಲ್ ಸೀಸನ್ 14ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ರೋಹಿತ್ ಶರ್ಮಾ ಹೊತ್ತಿದ್ದಾರೆ. ಇನ್ನು ಐ ಪಿ ಎಲ್ ಸೀಸನ್ 14ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ನಾಯಕನಾಗಿರುವಂತಹ ರೋಹಿತ್ ಶರ್ಮಾ ಸರಿಸುಮಾರು 15 ಕೋಟಿ ರೂಪಾಯಿಗಳಷ್ಟು ಸಂಭಾವನೆಯನ್ನ ಪಡೆಯುತ್ತಿದ್ದಾರೆ. ಇನ್ನು ಐ ಪಿ ಎಲ್ ಸೀಸನ್ 14ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ಮಹೇಂದ್ರ ಸಿಂಗ್ ಧೋನಿ ಹೊರಲಿದ್ದಾರೆ. ಇನ್ನು ಐ ಪಿ ಎಲ್ ಸೀಸನ್ 14ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕನಾಗಿರುವಂತಹ ಮಹೇಂದ್ರ ಸಿಂಗ್ ಧೋನಿ ಸರಿಸುಮಾರು 15 ಕೋಟಿ ರೂಪಾಯಿಗಳಷ್ಟು ಸಂಭಾವನೆಯನ್ನ ಪಡೆಯುತ್ತಿದ್ದಾರೆ. ಇನ್ನು ಐ ಪಿ ಎಲ್ ಸೀಸನ್ 14ರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ಡೇವಿಡ್ ವಾರ್ಲರ್ ಹೊರಲಿದ್ದಾರೆ. ಇನ್ನು ಐ ಪಿ ಎಲ್ ಸೀಸನ್ 14ರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ನಾಯಕರಾಗಿರುವಂತಹ ಡೇವಿಡ್ ವಾರ್ಲರ್ ಸರಿಸುಮಾರು 12.5 ಕೋಟಿ ರೂಪಾಯಿಗಳಷ್ಟು ಸಂಭಾವನೆಯನ್ನ ಪಡೆಯುತ್ತಿದ್ದಾರೆ. ಇನ್ನು ಐ ಪಿ ಎಲ್ ಸೀಸನ್ 14ರಲ್ಲಿ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ಕೆ ಎಲ್ ರಾಹುಲ್ ಹೊತ್ತಿದ್ದಾರೆ. ಇನ್ನು ಐ ಪಿ ಎಲ್ ಸೀಸನ್ 14ರಲ್ಲಿ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಕೆ ಎಲ್ ರಾಹುಲ್ ಸರಿಸುಮಾರು 11 ಕೋಟಿ ರೂಪಾಯಿಗಳಷ್ಟು ಸಂಭಾವನೆಯನ್ನ ಪಡೆಯುತ್ತಿದ್ದಾರೆ. ಇನ್ನು ಐ ಪಿ ಎಲ್ ಸೀಸನ್ 14ರಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ಸಂಜು ಸ್ಯಾಮ್ಸನ್ ಹೊರಲಿದ್ದಾರೆ. ಇನ್ನು ಐ ಪಿ ಎಲ್ ಸೀಸನ್ 14ರಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಸಂಜು ಸ್ಯಾಮ್ಸನ್ ಸರಿಸುಮಾರು 8 ಕೋಟಿ ರೂಪಾಯಿಗಳಷ್ಟು ಸಂಭಾವನೆಯನ್ನ ಪಡೆಯಲಿದ್ದಾರೆ. ಇನ್ನು ಐ ಪಿ ಎಲ್ ಸೀಸನ್ 14ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ಶ್ರೇಯಸ್ ಅಯ್ಯರ್ ಹೊರಲಿದ್ದಾರೆ. ಇನ್ನು ಐ ಪಿ ಎಲ್ ಸೀಸನ್ 14ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಶ್ರೇಯಸ್ ಅಯ್ಯರ್ ಸರಿಸುಮಾರು 7 ಕೋಟಿ ರೂಪಾಯಿಗಳಷ್ಟು ಸಂಭಾವನೆಯನ್ನ ಪಡೆಯಲಿದ್ದಾರೆ. ಇನ್ನು ಐ ಪಿ ಎಲ್ ಸೀಸನ್ 14ರಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ಇಯಾನ್ ಮೋರ್ಗನ್ ಹೊರಲಿದ್ದಾರೆ. ಇನ್ನು ಐ ಪಿ ಎಲ್ ಸೀಸನ್ 14ರಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಇಯಾನ್ ಮೋರ್ಗನ್ ಸರಿಸುಮಾರು 5.40 ಕೋಟಿ ರೂಪಾಯಿದಷ್ಟು ಸಂಭಾವನೆಯನ್ನ ಪಡೆಯಲಿದ್ದಾರೆ. ಇನ್ನು ಐ ಪಿ ಎಲ್ ಸೀಸನ್ 14ರಲ್ಲಿ ಆರ್ ಸಿ ಬಿ ತಂಡದ ನಾಯಕತ್ವದ ಜವಾಬ್ದಾರಿಯನ್ನ ವಿರಾಟ್ ಕೊಹ್ಲಿ ಹೊರಲಿದ್ದಾರೆ. ಇನ್ನು ಐ ಪಿ ಎಲ್ ಸೀಸನ್ 14ರಲ್ಲಿ ಆರ್ ಸಿ ಬಿ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಹೊತ್ತಿರುವಂತಹ ವಿರಾಟ್ ಕೊಹ್ಲಿ ಸರಿಸುಮಾರು 17 ಕೋಟಿ ರೂಪಾಯಿಗಳಷ್ಟು ಸಂಭಾವನೆಯನ್ನ ಪಡೆಯುತ್ತಿದ್ದಾರೆ. ಹೀಗೆ ಐ ಪಿ ಎಲ್ ಸೀಸನ್ 14ರಲ್ಲಿ ವಿರಾಟ್ ಕೊಹ್ಲಿ 17 ಕೋಟಿ ರೂಪಾಯಿಗಳ ಸಂಭಾವನೆಯನ್ನ ಪಡೆಯುವುದರೊಂದಿಗೆ ಐ ಪಿ ಎಲ್ ಸೀಸನ್ 14ರಲ್ಲಿ ಅತಿ ಹೆಚ್ಚು ಸಂಭಾವನೆಯನ್ನ ಪಡೆಯುತ್ತಿರುವಂತಹ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಇನ್ನು ನಿಮ್ಮ ಪ್ರಕಾರ ಮಹೇಂದ್ರ ಸಿಂಗ್ ಧೋನಿ, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಈ 3 ಜನರಲ್ಲಿ ಯಾರ ನಾಯಕತ್ವದ ಗುಣಗಳು ನಿಮಗೆ ಹೆಚ್ಚಿಗೆ ಇಷ್ಟವಾಗುತ್ತದೆ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೇನೆ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಆಗಿ ಹಾಗೇನೆ ನಮ್ಮ ಚಾನಲ್ಗೆ ಜಾಯ್ನ್ ಆಗಿ ಮತ್ತು ಎಕ್ಸ್ಕ್ಲೂಸಿವ್ ಪರ್ಕ್ಸ್ಗಳನ್ನು ಪಡೆಯಿರಿ. ಥ್ಯಾಂಕ್ ಯು.